ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಡಿಕೆಶಿ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿದೆ ಮೂರನೇ ದಿನವೂ ವಿಚಾರಣೆ ಮುಂದುವರೆದಿದೆ ಐಟಿ ವಿಚಾರಣೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಸಚಿವ ಡಿಕೆ ಶಿವಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವ ಮಾಹಿತಿ ಈಗ ತಿಳಿದು ಬರ್ತಾ ಇದೆ ಸುಸ್ತಿನಿಂದ ಡಿಕೆ ಶಿವರು ಬಳಲ್ತಾ ಇದ್ದಾರೆ ಸಚಿವ ಡಿಕೆ ಶಿವಕುಮಾರ್ ನಿನ್ನೆಯಿಂದ ಅವರ ಮನೆಯಲ್ಲಿ ವಿಚಾರಣೆ ನಡೆಯತಾ ಇದೆ ಸದಾಶಿವನಗರದ ಅವರ ಮನೆಯಲ್ಲಿ ಸ್ವನಿವಾಸದಲ್ಲಿ ವಿಚಾರಣೆ ನಿನ್ನೆಯಿಂದ ಕೂಡ ನಡೆಯತಾ ಇದೆ ಮೂರು ದಿನಗಳ ಕಾಲ ಸತತವಾಗಿ ಅವರ ಮನೆಯಲ್ಲೇ ವಿಚಾರಣೆ ನಡೆಯತಾ ಇದೆ ಈಗ ಸುಸ್ತಿನಿಂದ ಅವರು ಬಳಲ್ತಾ ಇದ್ದರು ಎನ್ನುವ ಮಾಹಿತಿ ಈಗ ತಿಳಿದು ಬರ್ತಾ ಇರುವಂತದ್ದು ಐದು ಅಧಿಕಾರಿಗಳ ತಂಡ ಬೆಂಗಳೂರಿನ ಒಂಬತ್ತು ಕಡೆಗಳಲ್ಲಿ ಇವತ್ತು ವಿಚಾರಣೆ ಮಾಡುತ್ತದೆ ಅದರಂತೆ ಬೆಳ್ಳಂಬೆಳಗ್ಗೆ ಇವತ್ತು ಕೂಡ ವರಮಹಾಲಕ್ಷ್ಮಿ ಹಬ್ಬ ಇರ್ತದೆ ಆದರೂ ಕೂಡ ಅವರ ಮನೆಗೆ ಬೆಳ್ಳಂಬೆಳಗ್ಗೆ ಐದು ಅಧಿಕಾರಿಗಳ ತಂಡ ಧಾವಿಸಿ ವಿಚಾರಣೆಯನ್ನು ಮುಂದುವರಿಸಿದೆ ಅವರ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿದೆ ಸುಸ್ತಿನಿಂದ ಅವರು ಬಳಲ್ತಾ ಇದ್ದಾರೆ ಎನ್ನುವ ಮಾಹಿತಿ ಈಗ ತಿಳಿದು ಬರ್ತಾ ಇರುವಂತದ್ದು ನಿನ್ನೆಯಿಂದ ಕೂಡ ಕಂಟಿನ್ಯೂಸ್ ಆಗಿ ಅವರ ಮನೆಯಲ್ಲೇ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು ಏನಾದರೂ ಅಕ್ರಮದ ಬಗ್ಗೆ ಸಿಗಬಹುದು ದಾಖಲೆಗಳು ಸಿಗಬಹುದು ಎನ್ನುವ ಒಂದು ವಿಚಾರವಾಗಿ ಐಟಿ ಅಧಿಕಾರಿಗಳು ತಂಡೋಪತಂಡವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದರೆ ಇವತ್ತು ಅವರ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿದೆ ಎನ್ನುವ ಮಾಹಿತಿ ಈಗ ತಿಳಿದು ಬರ್ತಾ ಇರುವಂಥದ್ದು ಸತತವಾಗಿ ಮೂರು ದಿನಗಳಿಂದ ಕೂಡ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದರು ಇದರಿಂದಾಗಿ ಸ್ವಲ್ಪ ಅವರು ಸುಸ್ತಾಗಿದ್ದಾರೆ ಅಂತ ಕಾಣುತ್ತೆ ಆ ಕಾರಣದಿಂದ ಅವರಿಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಎನ್ನುವ ಮಾಹಿತಿ ಬರ್ತಾ ಇದೆ